नमस्ते, जय श्री राम। रामाय रामचंद्राय रामभद्राय वेधसे रघुनाथाय नाथाय सीतायाः पतये नमः। यत्र यत्र रघुनाथ कीर्तनं तत्र तत्र कृतमस्तकांजलिं बाष्पवारि परिपूर्ण लोचनं मारुतिं नमत राक्षसांतकं कूजन्तं राम रामेति मधुरं मधुराक्षरं आरुह्य कविता शाखां वंदे वाल्मीकि कोकिलं। यावत् स्थास्यन्ति गिरयः सरितश्च महीतले तावद् रामायण कथा लोकेषु प्रचरिष्यति। जय श्री राम। नमस्कार। ಪರಮ ಪುಣ್ಯಕರವಾದಂಥ ವಾಲ್ಮೀಕಿ ರಾಮಾಯಣದ ಕಥಾಶ್ರವಣವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಈಗಾಗಲೇ ನಾವು ಯುದ್ಧಕಾಂಡದ ಮಧ್ಯದಲ್ಲಿದ್ದೀವಿ. ಹೇಗೆ ರಾವಣನ ವಧೆ ಆಯಿತು ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ದೌಷ್ಟ್ಯ, ದುಷ್ಟತನ, ಕ್ರೌರ್ಯ, ಕಪಟತನ, ಈ ಶಾರ್ಟ್ಕಟ್ಸ್ ಎಲ್ಲ ಏನಿದೆ ಇದನ್ನು ಬಳಸಿ ಮನುಷ್ಯ ಯಶಸ್ಸನ್ನು ಕಾಣುವಂಥ ಕನಸನ್ನು ಕಾಣ್ತಾನೆ. ಶಾರ್ಟ್ಕಟ್ಸ್ ಕಟ್ ಯು ಶಾರ್ಟ್ ಅಂತಂದು ಮಾತಿದೆ. ಯಾವುದೇ ಒಂದು ಲಾಭವನ್ನು, ಅದು ಆರ್ಥಿಕ ಲಾಭವಾಗಲಿ ಅಥವಾ ಅರ್ಥ ಕಾಮಗಳ ಲಾಭವಾಗಲಿ ಅಥವಾ ಧರ್ಮದ ಲಾಭವಾಗಲಿ, ಪರಲೋಕದ ಮೋಕ್ಷಾದಿಗಳ ಲಾಭವಾಗಲಿ, ಅದಕ್ಕೆ ಆಧಾರ, ಅದಕ್ಕೆ ಮಾಧ್ಯಮ ಧರ್ಮವೇ ಆಗಬೇಕು. ಧರ್ಮದಿಂದ ಅರ್ಥ ಕಾಮಗಳನ್ನು ಪಡೆದು ಧರ್ಮದಿಂದ ಈ ಅರ್ಥ ಕಾಮಗಳನ್ನು ಮೀರಿ ನಿಂತು ಮೋಕ್ಷಕ್ಕೆ ಅರ್ಹರಾಗಬೇಕು ಅನ್ನೋದೇ ಸನಾತನ ಸಂಸ್ಕೃತಿಯ ದೊಡ್ಡ ಸಂದೇಶ. ಚತುರ್ವಿಧ ಪುರುಷಾರ್ಥಗಳಲ್ಲಿ ಈ ಅರ್ಥ ಕಾಮಗಳು, ಅರ್ಥ ಅಂದರೆ ಎಲ್ಲ ಬಗೆಯ ಸಂಪನ್ಮೂಲಗಳು, ಅನುಕೂಲಗಳು, ವಿತ್ತ ಇತ್ಯಾದಿ. ಕಾಮ ಅಂದರೆ ನಮ್ಮ ಬಯಕೆಗಳು. ಈ ಅರ್ಥ ಕಾಮಗಳಲ್ಲೇ ನಮ್ಮ ಜೀವನ ನಡೀತಾ ಇರುತ್ತೆ. ಆದರೆ ಇದನ್ನು ಧರ್ಮವು ನಿಯಂತ್ರಿಸಬೇಕು. ಧರ್ಮದ ಮೂಲಕವೇ ಅರ್ಥ ಕಾಮಗಳನ್ನು, ಧರ್ಮವು ಸರಿ ಇಲ್ಲ ಅಂತ ಹೇಳಿದ್ರೆ ಅಂಥ ಅರ್ಥ ಕಾಮಗಳನ್ನು ಸರ್ವಥಾ ವರ್ಜಿಸಬೇಕು. ಯಾಕೆ ಅಂದರೆ ಅದು ನಮಗೂ ಒಳ್ಳೆಯದಲ್ಲ, ಯಾರಿಗೂ ಒಳ್ಳೆಯದಲ್ಲ. ಹಾಗಾಗಿ ಧರ್ಮಯುತವಾದಂಥ ಅರ್ಥ ಕಾಮಗಳನ್ನಷ್ಟೇ ಅನುಭವಿಸ್ತಾ ಬೇಗ ಈ ಅರ್ಥ ಕಾಮಗಳ ಒಂದು ಹಂಬಲವನ್ನು ಮೀರಿ, ಯು ಶುಡ್ ಮೆಚ್ಯೂರ್ ಔಟ್, ಮೀರಿ ನಾವು ಮೋಕ್ಷಕ್ಕೆ ಅರ್ಹರಾಗಬೇಕು ಅನ್ನೋದು ತುಂಬ ದೊಡ್ಡ ಸಂದೇಶ. ಹಾಗೆ ಮಾಡದೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ರಾವಣನೇ ದೊಡ್ಡ ಉದಾಹರಣೆ. ಅವನು ಧರ್ಮವನ್ನು ಅರಿತಿದ್ದ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಅಂತ ಅನ್ನೋದು ಅವನ ಹಠ. ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಂತ. ನಂಗೆ ಧರ್ಮ ಗೊತ್ತು, ಐ ಡೋಂಟ್ ಕೇರ್, ನಾನೇನು ಮಾಡೋಕ್ಕೆ ಇಷ್ಟ ಇಲ್ಲ. ನಂಗೆ ಅಧರ್ಮವೂ ಗೊತ್ತು, ಆದರೆ ಬಿಡೋಕ್ಕಾಗ್ತಾ ಇಲ್ಲ ಅಂತ. ಇದನ್ನು ದುರ್ಯೋಧನ ಹೇಳ್ದ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ರಾವಣಂದು ಇದು ಧೋರಣೆ. ಸಕಲ ಶಾಸ್ತ್ರಜ್ಞನಾಗಿದ್ದ, ವೇದಜ್ಞನಾಗಿದ್ದ, ತುಂಬ ತಿಳಿದಂತಹ ಪಂಡಿತನಾಗಿದ್ದ, ರಾಜನಾಗಿದ್ದ, ಜೀವನಾನುಭವ ಇತ್ತು, ಪರಾಕ್ರಮ ಇತ್ತು, ಐಶ್ವರ್ಯ ಇತ್ತು, ಅಧಿಕಾರವೂ ಇತ್ತು, ಕೀರ್ತಿ ಇತ್ತು, ಎಲ್ಲವೂ ಇತ್ತು, ಅವನಿಗೆ ಜನಾಧರಣೆ ಇತ್ತು, ಅವನಿಗೆ ಇಲ್ಲ ಅಂತನ್ನುವ ವಸ್ತುವೇ ಇಲ್ಲ. ಎಲ್ಲವನ್ನು ತನ್ನ ವಿದ್ಯೆಯಿಂದ, ಪರಾಕ್ರಮದಿಂದಲೂ ಪಡೆದಿದ್ದ ಮತ್ತು ತನ್ನ ರಾಕ್ಷಸೀಯವಾದಂಥ ಒಂದು ಕ್ರೌರ್ಯದಿಂದಲೂ ಪಡೆದಿದ್ದ. ಹೀಗೆ ಕ್ರೌರ್ಯದಿಂದ ಪಡೆಯೋದಕ್ಕೆ ಪ್ರಾರಂಭ ಮಾಡಿದಾಗ ಮನುಷ್ಯನಿಗೆ ಇದು ಸುಲಭ ಅಂತ ಅನ್ನಿಸ್ಬಿಡುತ್ತೆ. ಕಂಡ ಹೆಣ್ಣು ಮಕ್ಕಳನ್ನು ಎತ್ತಾಕೊಂಡು ಹೋಗ್ತಾ ಇದ್ದಂಥ ರಾವಣ ಅಷ್ಟೇ ಸಲೀಲವಾಗಿ ಸೀತೆಯನ್ನು ಪಡಿಬೋದು ಅನ್ನೋ ಒಂದು ಭ್ರಾಂತಿಯಲ್ಲಿ ಹುತ್ತಕ್ಕೆ ಕೈ ಹಾಕದಂತೆ ಆಯಿತು. ಸೀತೆಯನ್ನು ಅಪಹರಿಸ್ಕೊಂಡು ಹೋದಂಥ ರಾವಣನಿಗೆ ಇಷ್ಟು ವರ್ಷಗಳ ಅವನೆಲ್ಲ ಪಾಪದ ಕೊಡ ತುಂಬಿ ಆ ಪಾಪಕ್ಕೆ, ಆ ಪಾಪವು ಫಲಿಸಿತ್ತು, ಆ ಪಾಪಕ್ಕೆ ತಕ್ಕ ಫಲ ಸಿಗೋದಕ್ಕೆ ಪ್ರಾರಂಭವಾಯಿತು. ಎಂಥ ರಾವಣ, ಒಬ್ಬ ಕಪಿ, ಒಬ್ಬ ಆಂಜನೇಯ ಬಂದು ಅವನನ್ನು ಹಿಡಿಯೋಕ್ಕಾಗಲಿಲ್ವಲ್ಲ. ರಾವಣನಾಗಲಿ ಅವನ ಕಡೆಯಾಗಲಿ ಅವರಾಗಲಿ ಹಿಡಿಯೋಕ್ಕೆ ಆಗದೆ ಇರೋಷ್ಟು ಲಂಕಾ ನಗರದಲ್ಲಿ ಉಪಟಲವನ್ನು ಉಂಟು ಮಾಡಿ ಲಂಕಾ ಅರ್ಧ ಲಂಕೆಯನ್ನು ಸುಟ್ಟು ಹಾಕಿ ಇವನ ಕಣ್ಣು ಮುಂದೆ ಮೂಗಿನ ಕೆಳಗೆ ಅಂತ ಹೇಳ್ತಾರಲ್ಲ, ರೈಟ್ ಅಂಡರ್ ದ ನೋಸ್, ಸೀತೆಯನ್ನು ಕಂಡು ಮಾತನಾಡಿಸಿ ರಾಮ ಸಂದೇಶವನ್ನು ಕೊಟ್ಟು, ಇವನಿಗೂ ರಾಮ ಸಂದೇಶವನ್ನು ಕೊಟ್ಟು ದಿಟ್ಟವಾಗಿ ಇವನ ಕೈಯಿಂದ, ಇವನು ಕಣ್ಣು ಮುಂದೆ ಇಲ್ಲ, ಇವನ ಕೈಯಿಂದ ತಪ್ಪಿಸಿಕೊಂಡು ಲಂಕೆಯನ್ನು ಸುಟ್ಟು ಹೊರಟು ಬಿಟ್ಟ. ಇಂಥ ತನ್ನ ಶಕ್ತಿ, ತನ್ನ ಪರಾಕ್ರಮವನ್ನು ಒಂದು ಯಕ್ಕಷ್ಟಿತ್ ಕಪಿ ಸೋಲಿಸ್ಬಿಟ್ನಲ್ಲ ಅಂತನೂ ಅವಮಾನದಲ್ಲಿ ಅವನು ಬದುಕುವಾಗ ಅಕ್ಷಕುಮಾರ ಬೇರೆ ಸತ್ತು ಹೋಗಿದ್ದ. ಇದಾದ ಮೇಲೆ ಯಾವುದು ಅಸಾಧ್ಯ ಅಂದ್ಕೊಂಡು, ಅಭೇದ್ಯವಾದ ನನ್ನ ಲಂಕಾದ್ವೀಪಕ್ಕೆ ನನ್ನ ಕಣ್ಣು ತಪ್ಪಿಸಿ ಯಾರೂ ಬರೋಕ್ಕೆ ಆಗಲ್ಲ ಅಂದ್ಕೊಂಡು, ಇಂಥ ಸಮುದ್ರದ ಮಧ್ಯದಲ್ಲಿ ನಾನಿದ್ರೆ ಸರ್ವತಃ ಸೇಫ್ ಅಂತ ಅಂದ್ಕೊಂಡಿದ್ನೋ, ಅಂಥ ಸಮುದ್ರವನ್ನೇ ಕೇವಲ 10 ದಿವಸಗಳಲ್ಲಿ ಅದ್ಭುತವಾದ ನ ಭೂತೋನ ಭವಿಷ್ಯತಿ, ಹಿಂದೆ ಇರಲಿಲ್ಲ ಮುಂದೆ ಮಾಡೋಕ್ಕಾಗೋದಿಲ್ಲ ಅಂತನುವ, ಇವತ್ತಿಗೂ ಕೂಡ ಇನ್ನೂ ಫಂಕ್ಷನಲ್ ಆಗಿ ಇವತ್ತು ಕೂಡ ಚೆನ್ನಾಗಿ ಇರುವಂತಹ ಒಂದು ಸೇತುವೆಯನ್ನು ಕಟ್ಬಿಟ್ಟ ರಾಮ. ಕೈಯಲ್ಲಿ ಯಾವುದೇ ಆಸ್ತಿ ಪಾಸ್ತಿ ಇಲ್ಲ, ಅಧಿಕಾರವಿಲ್ಲ, ತನ್ನದೇ ಅಂಥ ಸೈನ್ಯವಿಲ್ಲ, ತನ್ನದೇ ಅಂಥ ಒಂದು ರಥವೂ ಇಲ್ಲ. ಬರಿಗಾಲಲ್ಲಿ ಬಂದಂತಹ ರಾಜ್ಯಭ್ರಷ್ಟನಾಗಿ ವನವಾಸದಲ್ಲಿದ್ದಂತಹ ಜಟಾಧಾರಿಯಾದ ರಾಮ ತನ್ನ ವಾನರರೊಂದಿಗೆ, ರೂಕ್ಷರೊಂದಿಗೆ, ಈ ಬಗೆಯ ಒಂದು ಯಾವುದನ್ನು ರಾವಣ ತುಂಬ ಸೊಫಿಸ್ಟಿಕೇಟೆಡ್ ಆರ್ಮಿ ಅಂದ್ಕೊಂಡೋ, ತದ್ವಿರುದ್ಧವಾಗಿ ತುಂಬ ಸರಳವಾದ ಒಂದು ಸೈನ್ಯ, ಆದರೆ ಅದ್ಭುತವಾದ
ಶಕ್ತಿ ತಾಕತ್ತು ಉತ್ಸಾಹ ಉಳ್ಳಂಥ ಸೈನ್ಯದೊಂದಿಗೆ ಬಂದು ಇವನು ಯಾವುದನ್ನು ಅಸಾಧ್ಯ ಅಂದ್ಕೊಂಡು ಅಂತಂದನ್ನು ಸಮುದ್ರದ ಮೇಲೆ ಸೇತುವೆ ಕಟ್ಟಿ ಬಂದದ್ದಲ್ಲದೆ ಲಂಕಾ ನಗರದಲ್ಲೇ ಬಂದು ಕ್ಯಾಂಪ್ ಹಾಕಿ ಸುವೇಲ ಪರ್ವತದಲ್ಲಿ ಉಳ್ಕೊಂಡು ಇವನನ್ನೇ ಯುದ್ಧಕ್ಕೆ ಲಲ್ಕ ಒಂದು ರೀತಿಯ ಪ್ರಚೋದನೆ ಕೊಟ್ಟಂತಹ ರಾಮನನ್ನು ಕಂಡು ಬೆರಗಾದ ರಾವಣ. ಇದೊಂದು ಅವಮಾನ. ಮುಂದೆ ಅವನು ಯುದ್ಧ ಪ್ರಾರಂಭವಾದ ಮೇಲೂ ಕೂಡ ನಿರಂತರವಾಗಿ ತನ್ನ ಎಲ್ಲ ಭುಜಬಲವು, ತನ್ನ ಸೈನಿಕರು, ತನ್ನ ವಿಶೇಷವಾದ ಸೈನ್ಯ ಬಲವು, ತನ್ನ ಹಸ್ತಿಪಡೆ, ಗಜಪಡೆ, ತನ್ನ ಪದಾತಿಗಳು, ತನ್ನ ಅಂಗರಕ್ಷಕರು, ತನ್ನ ಮಕ್ಕಳು, ತನ್ನ ಮಂತ್ರಿಗಳು, ತನ್ನ ಸೇನಾಧಿಪತಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಸೈನ್ಯ ಗಣದ ಸಮೇತವಾಗಿ ನಾಶವಾಗ್ತಾ ಇರೋದನ್ನು ನಿರಂತರವಾಗಿ ನೋಡಬೇಕಾಗಿ ಬಂತು. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಒಬ್ಬನಲ್ಲ ಇಬ್ಬನಲ್ಲ ತನ್ನ ಎಲ್ಲ ಮಕ್ಕಳಿಗಾಗಿ ಅಳುವಂಥ ಸ್ಥಿತಿ ಬಂತು. ನನ್ನ ಇಂದ್ರಜಿತನಂತೂ ಸೋಲ್ಸೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡ ಅಂತಹ ಇಂದ್ರಜಿತನನ್ನೂ ಲಕ್ಷ್ಮಣ ಸಂಹಾರ ಮಾಡಿಬಿಟ್ಟ. ಇನ್ನು ಕುಂಭಕರ್ಣನಂತೂ ಯಾರೂ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡ. ಕೇವಲ ತನ್ನ ಒಂದೇ ರೌದ್ರಾಸ್ತ್ರದಿಂದ ಅವನನ್ನು ಮುಗಿಸ್ಬಿಟ್ಟ ಶ್ರೀರಾಮಚಂದ್ರ. ಹೀಗೆ ತಾನು ಮೂರೇ ದಿವಸಗಳಲ್ಲಿ ಇಂಥ ಒಬ್ಬ ಯಾರನ್ನು ಯಕ್ಕಷ್ಟಿತ್ನರ ರಾಜ್ಯಭ್ರಷ್ಟನಾದ ವನವಾಸಿ ಅಂತ ಅಂದ್ಕೊಂಡಿದ್ನೋ, ತಾನು ತುಂಬ ದೊಡ್ಡವನು, ತುಂಬ ಬಲಶಾಲಿ, ಎಕ್ಸ್ಟ್ರಾಆರ್ಡಿನರಿ, ಬಿಗ್ ಬಾಸ್ ಅಂತೆಲ್ಲ ಅಂದ್ಕೊಂಡಿದ್ನೋ, ಅಂಥ ಅವನು ಮೂರೇ ದಿವಸಗಳಲ್ಲಿ ಆ ಘನಘೋರ ಯುದ್ಧದಲ್ಲಿ ರಾಮನ ಶಕ್ತಿಗೆ ಸರ್ವನಾಶವಾಗಬೇಕಾಗಿ ಬಂತು. ಅವನ ರಾಜ್ಯ ಹೋಯಿತು, ಅವನ ಸೈನ್ಯ ನಾಶವಾಯಿತು, ಅವನ ದ್ರವ್ಯಗಳು ನಾಶವಾದವು, ಅವನ ಪೊಗರಿಳಿತು, ಅವನ ಪ್ರಾಣವೂ ಹೋಯಿತು, ಶಾಶ್ವತವಾದ ಅಪಕೀರ್ತಿ ಉಂಟಾಯಿತು. ರಾಮ ಅಂತ ಮಕ್ಕಳಿಗೆ ಹೆಸರಿಡ್ತೀವಿ, ಯಾರಾದ್ರೂ ರಾವಣ ಅಂತ ಕೋರಿ ಇಡ್ತೀವ? ಖಂಡಿತ ಇಲ್ಲ. ಹಾಗಿಡೋರಿದ್ರೆ ತಲೆಕೆಟ್ಟೋರು ಅಂತ ಅನ್ಕೋಬೇಕು ಅಷ್ಟೆ. ರಾವಣ ಶಾಶ್ವತವಾಗಿ ಅಷ್ಟು ವಿದ್ಯೆ ಇದ್ದು, ಅಷ್ಟು ತಾಕತ್ತಿದ್ದು, ಅಷ್ಟು ಒಳ್ಳೆಯ ಕೌಶಲಗಳಿದ್ದು, ಅಷ್ಟು ಒಳ್ಳೆಯ ರಾಜನಾಗಿದ್ದು, ಎಲ್ಲವೂ ಇದ್ದು ಕೂಡ ತನ್ನ ಕಾಮ ಮತ್ತು ಕ್ರೋಧಗಳ ದರ್ಪದ ಕಾರಣದಿಂದಾಗಿ ಒಂದು ಅಮೃತ ತುಂಬಿದ ಪಾತ್ರೆಗೆ ಒಂದೆರಡು ತೂತಿದ್ರೆ ಹೇಗೆ ಎಲ್ಲವೂ ಹರಿದು ವೇಸ್ಟಾಗಿ ವ್ಯಯವಾಗಿ ಬಿಡುತ್ತೋ, ಹಾಗೆ ರಾವಣಾಸುರ ರಾವಣ ಅಂತ ಅದ್ಭುತವಾದ ವ್ಯಕ್ತಿತ್ವ, ತುಂಬ ಡೈನಮಿಕ್ ಪರ್ಸ್ನಾಲಿಟಿ ಒಂದು, ಅಂತಹ ವಿದ್ಯೆ, ಪಾಂಡಿತ್ಯ, ರಾಜನೀತಿಜ್ಞತೆ, ಪರಾಕ್ರಮ, ಒಳ್ಳೆ ಕಲಾಭಿಜ್ಞತೆ ಎಲ್ಲವೂ ಇದ್ದಂಥ ರಾವಣ ತನ್ನ ಅತಿಶಯವಾದ ಹಠದಿಂದ, ಶಾಠ್ಯದಿಂದಾಗಿ, ಅವನ ಕಾಮುಕತೆಯಿಂದಾಗಿ ಮತ್ತು ಅವನ ದುರಾಗ್ರಹದಿಂದಾಗಿ, ಹಠಮಾರಿತನದಿಂದಾಗಿ, ಕ್ರೋಧದಿಂದಾಗಿ ಅವನು ಸರ್ವನಾಶವಾಗಬೇಕಾಗಿ ಬಂತು. ಹೀಗೆ ಎಂಥ ದೌಷ್ಟ್ಯವಾದರೂ ನಾವೇ ನಮ್ಮ ವಿ ವಿಲ್ ಹ್ಯಾವ್ ಅವರ್ ವೇ ಅಂತ ಕೊಬ್ಬಿ ಮೆರಿತಾ ಇರ್ಬೋದು ಜಗತ್ತಲ್ಲಿ. ಅವರು ನೋಡಿ ಸಜ್ಜನರಿಗೆ ಏನಪ್ಪ ಇದು ಹಿಂಗಾಗಿ ಹೋಗ್ತಾ ಇದೆ, ಜಗತ್ತು ಎಲ್ಲಿಗೆ ಹೋಗುತ್ತೋ ಏನಾಗುತ್ತೋ ಅಂತ ಭಯವಾಗ್ಬೋದು. ಆದರೆ ಎಲ್ಲ ದೌಷ್ಟ್ಯಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಸಜ್ಜನಿಕೆಗೆ ಎಕ್ಸ್ಪೈರಿ ಇರೋದಿಲ್ಲ. ಯಾಕೆಂದರೆ ಸತ್ಯ ಅನ್ನೋದು ನಮ್ಮನ್ನು ನಿರ್ಮಲತ್ವದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಈಗ ಭವನಗಳು ಮುರಿದು ಬೀಳ್ಬೋದು, ಆದರೆ ಆಕಾಶ ಮುರಿಯೋದಿಲ್ಲ. ಹಾಗೆ ಸಜ್ಜನಿಕೆ ಅಂತನ್ನೋದು ನಮ್ಮ ಸಹಜ ಸ್ವಭಾವ, ಸತ್ಯ ನಮ್ಮ ಸ್ವಭಾವ, ಸತ್ಯ ಧರ್ಮಗಳು ನಮ್ಮ ಮೂಲ ಸ್ವಭಾವವಾದ್ದರಿಂದ ಅದಕ್ಕೆ ಯಾವತ್ತೂ ಎಕ್ಸ್ಪೈರಿ ಡೇಟ್ ಇಲ್ಲ. ಆದರೆ ಈ ದೌಷ್ಟ್ಯ, ಅಹಂಕಾರ, ಕ್ರೋಧ ಅಂತನ್ನೋದು ಮನಸ್ಸಿನ ಮೇಲೆ ಆರೋಪಿತವಾದ ಕೊಳೆ, ಆದ್ದರಿಂದ ಅದು ತಾತ್ಕಾಲಿಕ, ಅದು ಕೊನೆಗೆ ಹೋಗಲೇಬೇಕು. ಒಂದು ಆ ದೌಷ್ಟ್ಯವು ನಾಶವಾಗಿ ಅವರು ಸಜ್ಜನರಾಗಬೇಕು ಅಥವಾ ದುಷ್ಟರೇ ನಾಶವಾಗಬೇಕು, ಒಟ್ಟಿನಲ್ಲಿ ದೌಷ್ಟ್ಯಕ್ಕೆ ನಾಶ ಉಂಟು ಅನ್ನುವ ತುಂಬ ದೊಡ್ಡ ಪಾಠವನ್ನು ನಾವು ರಾವಣನಿಂದ ಇಲ್ಲಿ ಕಲಿತೀವಿ. ಒಟ್ಟಿನಲ್ಲಿ ರಾವಣನು ರಾಮನ ಬಾಣಕ್ಕೆ ಸತ್ತು ಬಿದ್ದಿದ್ದಾನೆ. ಮುಂದೆ ಏನಾಯಿತು ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.